ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಟಿವಿ ನಾನು ನಿಶ್ಚಿತ ಕೆಂಪೇಗೌಡ ಭಾರತ ವನಿತೆಯರ ಕ್ರಿಕೆಟ್ ತಂಡದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಮೊದಲ ಜಯವನ್ನ ಹೊಲಿಸ್ಕೊಂಡಿದೆ ನಮ್ಮ ಭಾರತ ವನಿತೆಯರ ಕ್ರಿಕೆಟ್ ತಂಡ ಇದನ್ನ ಕೇಳೋದಿಕ್ಕೆ ಏನೋ ಒಂಥರ ಖುಷಿ ಅದರಲ್ಲೂ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ವನಿತೆಯರ ತಂಡ ಎದುರಾಳಿಯಾದಂತಹ ಪಾಕಿಸ್ತಾನದ ವಿರುದ್ಧ ಜಯಶಾಹಿಯಾಗಿದೆ ಅಂತ ಅದು ಎಂಥ ಕೇಳೋದಕ್ಕೆ ರೋಮಾಂಚನವಾಗುತ್ತೆ ಅಂದ್ರೆ ಅತಿ ಹೆಚ್ಚಾಗಿ ಖುಷಿ ಪಡೋ ವಿಚಾರ ಇದು ಬಿಟ್ಟರೆ ಮತ್ತೊಂದಿಲ್ಲ ಅಂತ ಕೂಡ ಅನ್ಕೋಬಹುದು ದುಬೈನಲ್ಲಿ ನಡೆದಂತಹ ಮಾಡು ಇಲ್ಲವೇ ಮಡಿ ಪಂದ್ಯ ಇದಾಗಿತ್ತು ನಮ್ಮ ಭಾರತ ತಂಡಕ್ಕೆ ಎದುರಾಳಿ ಪಾಕಿಸ್ತಾನದ ವಿರುದ್ಧ ಆರು ವಿಕೆಟ್ ಗಳಿಂದ ಗೆದ್ದ ಹನುಮನ್ ರೀತ್ ಬಳಗ ಈ ಒಂದು ಟೂರ್ನಿಯಲ್ಲಿ ಸೆಮಿಫೈನಲ್ ತಲುಪುವಂತಹ ಒಂದು ಆಸೆಯನ್ನ ಇನ್ನೂ ಜೀವಂತವಾಗಿರಿಸಿಕೊಂಡಿದೆ ಇದಕ್ಕೂ ಮೊದಲೇ ಆಡಿದಂತಹ ಒಂದು ಪಂದ್ಯವನ್ನ ನಮ್ಮ ಭಾರತ ವನಿತೆಯರ ತಂಡ ಸೋತಿತ್ತು ಇದು ಈ ಒಂದು ಪಂದ್ಯದಲ್ಲಿ ಭಾರತ ಅನಿವಾರ್ಯವಾಗಿ ಗೆಲ್ಲಲೇ ಬೇಕಾಗಿತ್ತು ಒಂದ್ ವೇಳೆ ಈ ಒಂದು ಪಂದ್ಯದಲ್ಲಿ ಏನಾದರೂ ಸೋತಿದ್ರೆ ಅವರ ಒಂದು ಸೆಮಿಫೈನಲ್ಗೆ ಹೋಗುವಂತಹ ಕನಸನ್ನೇ ಆ ಒಂದು ಮೈದಾನದಲ್ಲೇ ಬಿಡಬೇಕಾಗಿತ್ತು ಆದ್ರೆ ಏನಿದೆ ಆ ಒಂದು ಪಂದ್ಯ ಏನು ನಡೀತು ಆ ಒಂದು ಪಂದ್ಯದಲ್ಲಿ ನಾವು ಮುಂದಿನ ಸೆಮಿಫೈನಲ್ಗೆ ಹೋಗ್ಬೇಕು ಅಂತ ಎಷ್ಟು ನಮ್ಮ ಭಾರತ ತಂಡದ ವನಿತೆಯರು ಕನಸುಗಳನ್ನು ಕಟ್ಕೊಂಡಿದ್ರೋ ಆ ಕನಸು ಇನ್ನೂ ಕೂಡ ಜೀವಂತವಾಗೇ ಇದೆ ವೇಗದ ಬೌಲರ್ ಅರುಂಧತಿ ರೆಡ್ಡಿ ಮತ್ತು ಕನ್ನಡತಿ ಶ್ರೇಯಾಂಕ ಪಾಟೀಲ್ ಬೌಲಿಂಗ್ನ ತಂಡ ಏನಿದೆ ಆ ಒಂದು ತಂಡ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿತ್ತು ಇನ್ನು ಇನ್ನು ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಭಾರತ ಸೋಲನ್ನು ಕಂಡಿತು ಹಾಗಾಗಿ ಪಾಕಿಸ್ತಾನದ ವಿರುದ್ಧ ಗೆಲ್ಲೋದು ಭಾರತ ತಂಡಕ್ಕೆ ಮುಖ್ಯವಾದಂತಹ ಒಂದು ಪಂದ್ಯ ಕೂಡ ಆಗಿತ್ತು ಬ್ಯಾಟಿಂಗ್ ಬೌಲಿಂಗ್ ವಿಚಾರದಲ್ಲಿ ಮೊದಲು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದಂತಹ ಪಾಕಿಸ್ತಾನ ತಂಡ ಎಂಟು ವಿಕೆಟ್ ಗಳನ್ನ ಕಳ್ಕೊಂಡು ನೂರ ಐದು ರನ್ ಗಳನ್ನ ಗಳಿಸಿತು ಈ ಒಂದು ನೂರು ಐದು ರನ್ ಗಳನ್ನ ಬೆನ್ನತ್ತಿದಂತಹ ಭಾರತ ಕೇವಲ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲೇ ನಾಲ್ಕು ವಿಕೆಟ್ಗಳ ನಷ್ಟಕ್ಕೆ ನೂರ ಎಂಟು ರನ್ ಗಳನ್ನ ಗೆಲ್ಲಿಸಿ ಗೆಲುವಿನ ದಡವನ್ನ ಸೇರಿತು ನಮ್ಮ ಭಾರತ ವನಿತೆಯರ ತಂಡ ಚೇಸಿಂಗ್ ವೇಳೆ ಭಾರತೀಯ ನಾರಿಯರು ನಾಜುಕಾಗಿ ಬ್ಯಾಟಿಂಗ್ ಅನ್ನ ಮಾಡಿ ಪಂದ್ಯವನ್ನ ಗೆದ್ರು ಭಾರತದ ತನ್ನ ಮುಂದಿನ ಪಂದ್ಯ ಅಕ್ಟೋಬರ್ ಒಂಬತ್ತರಂದು ಶ್ರೀಲಂಕಾ ತಂಡವನ್ನ ಎದುರಿಸಬೇಕಾಗಿದೆ ಅಂದ್ರೆ ಈಗಾಗಲೇ ಆಡಿದಂತಹ ಪಂದ್ಯದಲ್ಲಿ ಪಾಕಿಸ್ತಾನವನ್ನ ಮಣಿಸಿ ಭಾರತ ಗೆದ್ದಿದೆ ಮತ್ತೊಂದು ಪಂದ್ಯ ಭಾರತಕ್ಕೆ ಅಕ್ಟೋಬರ್ ಒಂಬತ್ತರಂದು ನಡೆಯಲಿದೆ ಈ ಒಂದು ಪಂದ್ಯದಲ್ಲಿ ಭಾರತ ವನಿತೆಯರ ತಂಡ ಶ್ರೀಲಂಕಾ ತಂಡವನ್ನು ಎದುರಿಸಬೇಕಾಗಿದೆ ಶ್ರೀಲಂಕಾ ತಂಡವನ್ನ ಮಣಿಸಿ ಭಾರತ ವನಿತೆಯರ ಕ್ರಿಕೆಟ್ ತಂಡ ವಿಜಯಶಾಲಿ ಆಗಬೇಕು ಅನ್ನೋದು ಎಷ್ಟೋ ಅಭಿಮಾನಿಗಳ ಆಸೆ ಕೂಡ ಹೌದು